ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ತಾನೇ ಅದು ವರ್ಗಾವಣೆಯಾಗಿ ಲೋಕೋಪಯೋಗಿ ಇಲಾಖೆ ಒಳಗೆ ಮೇಂಟೆನೆನ್ಸ್ ಮಾಡುವಂಥ ಸಂದರ್ಭದಲ್ಲಿ ಕೇಬಲ್ ಕಟ್ ಆಗಿದ್ದು ಗಮನಕ್ಕೆ ಬಂದಿತ್ತು. ಆ ಕೇಬಲ್ ಕಟ್ ಆಗಿದ್ದು ಗಮನಕ್ಕೆ ಬಂದ ನಂತರ ಆನಂದ್ ಸಿಂಗ್ ಸಂಚಾರವನ್ನು ಸಂಪೂರ್ಣವಾಗಿ ನಿರ್ಬಂಧ ಮಾಡಲಾಗಿತ್ತು ಸರ್, ಮಾನ್ಯ ಸಭಾಧ್ಯಕ್ಷರೇ. ನಂತರ ತಾಂತ್ರಿಕ ಒಂದು ನಿಮಿಷ ಅವರೇ ಉತ್ತರ ಹೇಳ್ತಿದ್ದಾರೆ. ತಾಂತ್ರಿಕ ವರದಿಗಾರನ್ನು ಕಳಿಸ್ಕೊಂಡು ಅದನ್ನು ಟೆಸ್ಟ್ ಮಾಡಿಸಿದೊಳಗೆ ಲಘು ವಾಹನವನ್ನು ಪ್ರಾರಂಭ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ ಅಂತ ಹೇಳಿಕೊಂಡು ಮೈನರ್ ರಿಪೇರಿಗಳನ್ನು ಮಾಡಿಕೊಂಡು 16/2/2022 ಅವಕಾಶವನ್ನು ಕಲ್ಪಿಸಿಕೊಟ್ಟೇವೆ. ಭಾರಿ ವಾಹನಗಳಿಗೆ ಇನ್ನೂ ನಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಿಲ್ಲ. ಬಾಂಬೆ ಮೂಲದ ಏಜೆನ್ಸಿ ಮುಖಾಂತರ ಅದನ್ನು ರೆಕ್ಟಿಫೈ ಮಾಡೋಕ್ಕೆ ಏನೆಲ್ಲ ಕ್ರಮಗಳನ್ನು ತೊಗೋಬೇಕು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರ ಕ್ರಮವನ್ನು ತೊಗೊಂಡಿದ್ದಾರೆ. ಡಿಸೆಂಬರ್ ಅಂತ್ಯದವರೆಗೆ ಅದನ್ನು ರೆಕ್ಟಿಫೈ ಮಾಡುವಂಥ ಭರವಸೆಯನ್ನು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಕೊಟ್ಟಿದ್ದಾರೆ. ಆ ಪ್ರಕಾರ ಸರ್ಕಾರಕ್ಕೆ ಇದ್ರ ಬಗ್ಗೆ ಸಂಪೂರ್ಣವಾದ ಅರಿವಿದೆ. ಸಾಕಷ್ಟು ವಾಹನಗಳು ಬೆಂಗಳೂರಿಂದ ಮುಂಬೈಗೆ ಹೋಗುವಂಥ ವಾಹನಗಳಿಗೆ ಅದೇ ರಸ್ತೆ, ಆ ಕಾರಣಕ್ಕಾಗಿ ಅದನ್ನು